ಇವತ್ತೀಗ ಪಾಠವನ್ನು ಓದೋದು ಹೇಗೆ ಅಂತೇಳಿ ಹೇಳೋದ್ರ ಬಗ್ಗೆ ಕೆಲವು ವಿಷಯಗಳನ್ನು ಹೇಳ್ತೇನೆ ತುಂಬ ಆಶ್ಚರ್ಯ ಅಂತ ಅನಿಸ್ಬೋದು ಪಾಠವನ್ನು ಓದೋದು ಹೇಗೆ ಅಂತ ಹೇಳಿದಾಗ ಓದಲಿಕ್ಕೆ ನಮಗೆ ಗೊತ್ತಿಲ್ಲವೋ ಅದನ್ನೇ ತೋರಿಸ್ತೇನೆ ಹೇಗೆ ಅಂತೇಳಿ ಇದು ಎರಡು ಸಾವಿರದ ಐದರ ಪಾಠಪುಸ್ತಕ ಈ ಪಾಠಪುಸ್ತಕದ ಒಂದು ಪ್ಯಾರಾಗ್ರಾಫನ್ನು ಓದಿ ತೋರಿಸ್ತೇನೆ ಹೇಗೆ ಓದಬೇಕು ಅಂತೇಳಿ ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಇಂಗ್ಲಿಷರ ಅಧಿಪತ್ಯ ಭಾರತದಲ್ಲಿ ದೃಢವಾಯಿತು ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಇದಕ್ಕೆ ವಿಶೇಷವಾಗಿ ನೆರವಾಯಿತು ದೇಶೀಯ ರಾಜರುಗಳ ಮೇಲೆ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತಂದ ಈ ನೀತಿ ಇಂಗ್ಲಿಷ್ ಸಾಮ್ರಾಜ್ಯದ ವಿಸ್ತರಣೆ ಹಾಗೂ ರಾಜಕೀಯ ನಿಯಂತ್ರಣಕ್ಕೆ ಮಹತ್ವದ ತಿರುವನ್ನು ನೀಡಿತು ಇದು ಒಂದು ಪ್ಯಾರಾಗ್ರಾಫ್ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಓದುವುದು ಹೇಗೆ ಈಗ ನಾನು ಓದಿದ ಹಾಗೆ ಇಷ್ಟನ್ನು ಓದ್ತಾರೆ ಇಷ್ಟನ್ನು ಓದಿದ್ದನ್ನು ನೆನಪಿಟ್ಟುಕೊಳ್ತಾರೆ ನೆನಪಿಟ್ಟುಕೊಂಡು ಎಕ್ಸಾಮಲ್ಲಿ ಬರೀತಾರೆ ಇದು ಸಾಮಾನ್ಯವಾಗಿ ಓದುವ ಮೆಥಡು ಆದರೆ ಇದರಲ್ಲಿ ಏನು ಅರ್ಥ ಆಯಿತು ಅರ್ಥ ಆದದ್ದೇನು ಇಲ್ಲಿ ಅರ್ಥ ಆದದ್ದು ಏನು ಅಂತ ಕೇಳಿದರೆ ಆ ಅರ್ಥವನ್ನು ಮಕ್ಕಳು ವಿವರಣೆ ಕೊಡುವುದು ಈ ರೀತಿಯಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಸರ್ ಅದು ಭಾರತದಲ್ಲಿ ಇಂಗ್ಲೀಷರು ಬಂದರು ಸಹಾಯಕ ಸೈನ್ಯ ಪದ್ಧತಿಯನ್ನು ಮಾಡಿದರು ಸರಿಯಪ್ಪ ಇದರಿಂದ ಅರ್ಥ ಆದದ್ದು ಏನು ಅದು ಅರ್ಥ ಮಾಡಿಕೊಂಡು ಓದಿದಾಗ ಈ ವಿಚಾರಗಳು ನಮ್ಮದಾಗಿ ಪರಿವರ್ತನೆ ಆಗ್ತವೆ ಅಲ್ಲಿಯವರೆಗೆ ನೀವು ಪರೀಕ್ಷೆಯಲ್ಲಿ ಅದನ್ನು ಬರೆಯಬೋದು ಬರದದ್ದು ನೆನಪಿನಿಂದ ಹೊರಟು ಹೋಗ್ತದೆ ಈಗ ಅರ್ಥ ಮಾಡಿಕೊಂಡು ಓದುವುದು ಹೇಗೆ ಅನ್ನುವುದನ್ನು ಹೇಳ್ತೇನೆ ಒಂದು ಲೈನು ನೋಡಿ ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಅಂತ ಹೇಳಿದಾಗ ಹತ್ತೊಂಬತ್ತನೇ ಶತಮಾನ ಅಂದರೆ ಯಾವುದು ಅನ್ನುವುದನ್ನು ಮೊದಲು ತಿಳ್ಕೊಳ್ಬೇಕು ಅದು ತಿಳ್ಕೊಳ್ಳೋದ ಹೊರತು ಹತ್ತೊಂಬತ್ತನೇ ಶತಮಾನದಲ್ಲಿ ಅಂತೇಳಿ ಹೇಳಿದಂಥದ್ದು ನಿಮಗೆ ಅರ್ಥ ಆಗೋದಿಲ್ಲ ಹತ್ತೊಂಬತ್ತನೇ ಶತಮಾನ ಎಲ್ಲಿಗೆ ಬರ್ತದೆ ಸಾವಿರದ ಎಂಟುನೂರರಿಂದ ಸಾವಿರದ ಒಂಬೈನೂರರವರೆಗಿನ ಅವಧಿ ಹತ್ತೊಂಬತ್ತನೇ ಶತಮಾನ ಆಗಿರ್ತದೆ ಆಯಿತಾ ಆಮೇಲೆ ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಪೂರ್ವಾರ್ಧ ಅಂದರೆ ಯಾವುದು ಸಾವಿರದ ಎಂಟುನೂರರಿಂದ ಸಾವಿರದ ಎಂಟುನೂರ ಮೂವತ್ತು ಮೂವತ್ತೈದರ ಸುಮಾರಿನವರೆಗಿನದ್ದು ಪೂರ್ವಾರ್ಧ ಈಗ ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಅಂದರೆ ಯಾವಾಗ ಅಂತೇಳುವಂಥದ್ದು ಅರ್ಥ ಆಯಿತು ಆಮೇಲೆ ಇಂಗ್ಲೀಷರ ಅಧಿಪತ್ಯ ಭಾರತದಲ್ಲಿ ದೃಢವಾಯಿತು ಇದು ಸರಳ ವಾಕ್ಯ ಅರ್ಥ ಆಗ್ತದೆ ಅಧಿಪತ್ಯ ಅಂದರೆ ಅಧಿಕಾರ ಅನ್ನುವಂಥದ್ದು ಅರ್ಥ ಆಗ್ತದೆ ಭಾರತದಲ್ಲಿ ದೃಢವಾಯಿತು ಈಗ ಈ ವಾಕ್ಯ ಅದರ ಪರಿಕಲ್ಪನೆಯ ಸಹಿತವಾಗಿ ಓದಿದ ಹಾಗೆ ಆಯಿತು ಮುಂದೆ ನೋಡಿ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಇದಕ್ಕೆ ವಿಶೇಷವಾಗಿ ನೆರವಾಯಿತು ವೆಲ್ಲೆಸ್ಲಿ ಅಂದರೆ ಯಾರು ವೆಲ್ಲೆಸ್ಲಿ ಅನ್ನೋವನು ಭಾರತದಲ್ಲಿ ಗವರ್ನರ್ ಜನರಲ್ ಆಗಿ ಬಂದ ಅನ್ನೋವನು ಅದು ಗೊತ್ತಿರಬೇಕು ವೆಲ್ಲೆಸ್ಲಿ ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತಂದಂಥ ಕಾಯ್ದೆ ಸಹಾಯಕ ಸೈನ್ಯ ಪದ್ಧತಿ ಆವಾಗ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು ಇಲ್ಲ ಇದ್ದರೆ ಮುಂದಿನದೇ ಅರ್ಥ ಆಗೋದಿಲ್ಲ ಸಹಾಯಕ ಸೈನ್ಯ ಪದ್ಧತಿ ಅಂತಂದರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪೆನಿ ಭಾರತದಲ್ಲಿ ಆಡಳಿತ ಮಾಡಲಿಕ್ಕೆ ಹೊರಟಾಗ ಆ ಕಂಪನಿಯ ಜೊತೆಯಲ್ಲಿ ಸಂಧಾನವನ್ನು ಮಾಡಿಕೊಂಡ ದೇಶೀಯ ರಾಜರುಗಳಿಗೆ ಅನ್ವಯವಾದಂತಹ ಕಾಯ್ದೆ ಅದು ಆ ಕಾಯ್ದೆಯ ಪ್ರಕಾರ ಹೇಗೆ ಅಂತೇಳಿದರೆ ಈಗ ಎದುರು ಕೂತವರು ಬ್ರಿಟಿಷ್ ಗವರ್ನರ್ ಜನರಲ್ ಅಂತಾದರೆ ನಾನು ಒಂದು ರಾಜ್ಯದ ರಾಜ ಅಂತಾದರೆ ನಾನು ಎದುರು ಕೂತವರ ಜೊತೆ ಒಪ್ಪಂದ ಮಾಡಿಕೊಳ್ತೇನೆ ಒಪ್ಪಂದ ಮಾಡಿಕೊಂಡಾಗ ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನು ಅವರು ನನ್ನ ಆಸ್ಥಾನದಲ್ಲಿ ಇಡ್ತಾರೆ ಅವರ ಒಬ್ಬ ಪ್ರತಿನಿಧಿಯನ್ನು ನನ್ನಲ್ಲಿಗೆ ಕಳಿಸಿಕೊಡ್ತಾರೆ ನಾನು ನನ್ನ ಆಡಳಿತವನ್ನು ನನ್ನ ಪಾಡಿಗೆ ಮಾಡ್ಬೋದು ಆದರೆ ಇನ್ನೊಂದು ದೇಶದ ಮೇಲೆ ನಾನು ಯುದ್ಧ ಮಾಡುವ ಹಾಗೆ ಇಲ್ಲ ಬೇರೊಂದು ದೇಶದ ಜೊತೆಯಲ್ಲಿ ನಾನು ಒಪ್ಪಂದವನ್ನು ಮಾಡುವ ಹಾಗೆ ಇಲ್ಲ ಅದನ್ನು ಒಪ್ಪಂದವನ್ನು ಮಾಡಬೇಕು ಅಂತೇಳಿ ಹೇಳಿ ಆದರೆ ಬ್ರಿಟಿಷರ ಅನುಮತಿಯನ್ನು ಪಡೆದುಕೊಳ್ಳಬೇಕು ಆದರೆ ಬೇರೆ ರಾಜರು ನನ್ನ ಮೇಲೆ ದಾಳಿ ಮಾಡದಾಗಿ ನೋಡಿಕೊಳ್ಳೋ ಜವಾಬ್ದಾರಿ ಬ್ರಿಟಿಷರಂತ ಆಗಿರ್ತದೆ ಇದು ಸಹಾಯಕ ಸೈನ್ಯ ಪದ್ಧತಿಯ ವ್ಯವಸ್ಥೆ ಇದರಿಂದ ದೇಶೀಯ ರಾಜರುಗಳಿಗಾದ ಅನುಕೂಲ ಏನು ಅಂತೇಳಿ ಹೇಳಿದರೆ ಅವರಿಗೆ ಈ ಇನ್ನೊಂದು ರಾಜ್ಯ ನಮ್ಮ ಮೇಲೆ ಆಕ್ರಮಣ ಮಾಡಬಹುದು ಅನ್ನೋ ಭಯ ಹೊರಟೋಯ್ತು ಇಂಗ್ಲೀಷರೇ ರಕ್ಷಣೆಯನ್ನು ಕೊಡ್ತಾರೆ ಇಂಗ್ಲೀಷರಿಗಾದ ಉಪಯೋಗ ಏನು ಅಂತೇಳಿದರೆ ಈ ರಾಜನ ಖರ್ಚಲ್ಲಿ ಅವರ ಸೈನ್ಯವನ್ನು ಅವರು ಮೇಂಟೈನ್ ಮಾಡಿದಾಗ ಆಯ್ತದೆ ಅವರಿಗೆ ಆದ ಲಾಭ ಇದು ಎರಡೂ ಕೂಡ ಸ್ವತಂತ್ರ ಭಾರತಕ್ಕೆ ಒಂದು ಲಾಭ ಆಗಿದೆ ಏನು ಲಾಭ ಆಗಿದೆ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಡಿಕ್ಲೇರ್ ಮಾಡಿ ಬ್ರಿಟಿಷರು ಹೊರಟು ಹೋದಾಗ ಬ್ರಿಟಿಷರ ನೇರ ಅಧೀನದಲ್ಲಿದ್ದಂಥ ಸಂಸ್ಥಾನಗಳಿಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದ್ದು ರಾಜರುಗಳ ರಾಜ್ಯಗಳೆಲ್ಲ ಸ್ವತಂತ್ರ ಆಯಿತು ಆದರೆ ರಾಜರುಗಳ ರಾಜ್ಯದಲ್ಲಿ ಇದ್ದದ್ದು ಬ್ರಿಟಿಷ್ ಸೈನ್ಯ ಆದದ್ರಿಂದ ಅದು ಗೌರ್ಮೆಂಟ್ ಆಫ್ ಇಂಡಿಯಾದ ಇಂಡಿಯಾಕ್ಕೆ ಬಂತು ಆವಾಗ ದೇಶೀಯ ರಾಜರುಗಳಲ್ಲಿ ಅವರದ್ದೇ ಆದ ಸೈನ್ಯ ಇರಲಿಲ್ಲ ಅವರದ್ದೇ ಆದ ಸೈನ್ಯ ಏನಾದರೂ ಇತ್ತು ಅಂತೇಳಿ ಹೇಳಿ ಆದರೆ ಗೌರ್ಮೆಂಟ್ ಇನ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆಯಲ್ಲಿ ಯುದ್ಧ ಶುರುವಾಗ್ತಿತ್ತು ಇಡೀ ದೇಶಾದ್ಯಂತ ಐನೂರ ಅರವತ್ತೈದು ಕಾಶ್ಮೀರ ತಯಾರಾಗಿ ಆಗ್ತಿತ್ತು ಇದು ಸಹಾಯಕ ಸೈನ್ಯ ಪದ್ಧತಿಯ ಸ್ವರೂಪ ಈ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದದ್ದು ವೆಲ್ಲೆಸ್ಲಿಯ ಮೂಲಕ ಅನ್ನುವಂಥದ್ದು ಇಷ್ಟು ಅಂಶಗಳು ಅರ್ಥವಾದಾಗ ಈ ವಾಕ್ಯ ನೀವು ಓದಿಕೊಂಡಾಗೆ ಆಯಿತು ನೋಡಿ ವೆಲ್ಲೆಸ್ಲಿಯು ಸಹಾಯಕ ಸೈನ್ಯ ಪದ್ಧತಿ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಇದಕ್ಕೆ ವಿಶೇಷವಾಗಿ ನೆರವಾಯಿತು ಅನ್ನುವ ಒಂದು ವಾಕ್ಯ ನಿಮಗೆ ಅರ್ಥ ಆಗಬೇಕಾದ್ರೆ ಇಷ್ಟು ವಿಷಯಗಳನ್ನು ತಿಳಿದುಕೊಳ್ಳಬೇಕು ಆವಾಗ ಅದು ನಿಜವಾಗಿ ಪಾಠವನ್ನು ಓದಿದ ಹಾಗೆ ಆಯಿತು ಮುಂದೆ ನೋಡಿ ದೇಶೀಯ ರಾಜರುಗಳ ಮೇಲೆ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತಂದ ಈ ನೀತಿ ಇಂಗ್ಲಿಷ್ ಸಾಮ್ರಾಜ್ಯ ವಿಸ್ತರಣೆ ಹಾಗೂ ರಾಜಕೀಯ ನಿಯಂತ್ರಣಕ್ಕೆ ಮಹತ್ವ ತಿರುವನ್ನು ನೀಡಿತು ಇಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಅಂತ ಬರ್ತದೆ ಲಾರ್ಡ್ ಯಾಕೆ ಈಗಿನ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಅದು ಇಲ್ಲ ಮೊದಲು ಇತ್ತದು ಅದು ಏನು ಅಂತ ಹೇಳಿದರೆ ಅದು ಬ್ರಿಟಿಷರದ್ದು ಒಂದು ಪದ್ಧತಿ ಅದು ಲಾರ್ಡ್ ಲಾರ್ಡ್ ಶಿಪ್ ಅಂತೇಳುವಂಥದ್ದು ಇಂಗ್ಲೆಂಡಿನಲ್ಲಿ ಇದ್ದಂಥ ಪದ್ಧತಿ ಯಾಕೆ ಅಂತ ಹೇಳಿದರೆ ಇಂಗ್ಲೆಂಡಿನಲ್ಲಿ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿದ್ದರೂ ಕೂಡ ಇವತ್ತಿಗೂ ಅದು ಸಾಮ್ರಾಜ್ಯ ಗಣರಾಜ್ಯ ಅಲ್ಲ ಯಾಕೆಂದರೆ ಇಂಗ್ಲೆಂಡಿನ ಮುಖ್ಯಸ್ಥರಾದ ರಾಣಿ ವಂಶಪಾರಂಪರ್ಯ ಆಡಳಿತದಿಂದ ಬಂದವರು ಆ ವಂಶಪಾರಂಪರ್ಯ ಆಡಳಿತದ ಗುರುತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕುಲೀನ ಜನರನ್ನು ಅವರು ಲಾರ್ಡ್ ಅಂತೇಳಿ ಕರೀತಾರೆ ಆ ಲಾರ್ಡ್ ಇಲ್ಲಿಗೆ ಬಂದದ್ದು ಈ ಕಾನ್ಸೆಪ್ಟು ನಿಮಗೆ ಅರ್ಥ ಆಗಬೇಕು ಇಷ್ಟು ಪರಿಕಲ್ಪನೆ ಅರ್ಥ ಆದಾಗ ಈ ಒಂದು ಪ್ಯಾರಾಗ್ರಾಫನ್ನು ನೀವು ನಿಜವಾಗಿ ಓದಿದ ಹಾಗೆ ಆಯಿತು ಸರಿಯಾಗಿ ಓದುವ ವಿಧಾನ ಹೀಗೆ ಇದು ಸಾಮಾನ್ಯವಾಗಿ ನಮ್ಮ ಈ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಗಣಿತದ ಕೆಲವು ಭಾಗಗಳು ಅಲ್ಲಿ ಪರಿಕಲ್ಪನೆಯನ್ನು ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾ ಓದಿಕೊಂಡಾಗ ಮಾತ್ರ ಪಾಠವನ್ನು ಅಧ್ಯಯನ ಮಾಡಿ ನಮಗೆ ಅರ್ಥವಾಗಿ ಅದು ನಮ್ಮ ಜೀವನಕ್ಕೆ ಉಪಯೋಗವಾಗುವ ಆಗಿ ಪರಿವರ್ತನೆ ಹೊಂದುತ್ತದೆ ಅದು ಪರೀಕ್ಷೆಯಲ್ಲಿ ಪರೀಕ್ಷೆ ಬರೆದ ಕೂಡಲೇ ಇದು ಮರೆತು ಹೋಗುವುದಿಲ್ಲ ಈ ರೀತಿಯಲ್ಲಿ ಓದಿಕೊಳ್ಳಬೇಕು ಇನ್ನು ಭಾಷಾ ಪಠ್ಯಗಳ ವಿಷಯಕ್ಕೆ ಬಂದಾಗ ಅಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಪಂಕ್ಚುಯೇಷನ್ ಮಾರ್ಕ್ಸ್ ಚಿಹ್ನೆಗಳು ಚಿಹ್ನೆಗಳ ಬಳಕೆಯನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಈಗ ನೋಡಿ ಅವನು ಬುದ್ಧಿವಂತ ಒಂದು ವಾಕ್ಯ ಇದೆ ಅವನು ಬುದ್ಧಿವಂತ ಅಂತ ಫುಲ್ ಸ್ಟಾಪ್ ಇದೆ ಆವಾಗ ಹೇಗೆ ಓದಬೇಕು ಅದನ್ನು ಅವನು ಬುದ್ಧಿವಂತ ಇದು ಫುಲ್ ಸ್ಟಾಪ್ ಇದ್ದಾಗ ಓದಿಕೊಳ್ಳೋದು ಅವನು ಬುದ್ಧಿವಂತ ಅಂತ ಆದ ಮೇಲೆ ಅಲ್ಲಿ ಕ್ವಶ್ಚನ್ ಮಾರ್ಕ್ ಇರ್ತದೆ ಅಂತ ಭಾವಿಸಿ ಆವಾಗ ಅದನ್ನು ಹೇಗೆ ಓದಿಕೊಳ್ಳಬೇಕು ಅವನು ಬುದ್ಧಿವಂತ ಅಂದರೆ ಬುದ್ಧಿವಂತನೇ ಅಂತ ಅರ್ಥ ಅಲ್ಲಿ ಬುದ್ಧಿವಂತನೇ ಅನ್ನುವ ಪ್ರಶ್ನೆ ಇನ್ನು ಅಲ್ಲಿ ಆಶ್ಚರ್ಯ ಚಿಹ್ನೆ ಇದೆ ಅಂತ ಇಟ್ಕೊಳ್ಳಿ ಅವನು ಬುದ್ಧಿವಂತ ಅಂತ ಬರೆದು ಆಶ್ಚರ್ಯ ಚಿಹ್ನೆ ಹಾಕಿದರೆ ಅವನು ಬುದ್ಧಿವಂತ ಅಂದರೆ ಭಾರಿ ಬುದ್ಧಿವಂತ ಅಂತ ಈ ಭಾವನೆಗಳು ಅಲ್ಲಿ ಪಠ್ಯ ವಸ್ತುವನ್ನು ನಮಗೆ ಅರ್ಥ ಮಾಡಿಸ್ತವೆ ಭಾವನೆಗಳು ನಮಗೆ ಅರ್ಥ ಆಗಬೇಕು ಅಂತೇಳಿ ಆದರೆ ಅಲ್ಲಿ ಬಳಕೆ ಮಾಡಿದಂಥ ಪಂಕ್ಚುವೇಷನ್ ಮಾರ್ಕ್ಸ್ಗಳ ಸಹಿತವಾಗಿ ಅದನ್ನು ಓದಿಕೊಳ್ಬೇಕು ಈ ಪಂಕ್ಚುಯೇಷನ್ ಮಾರ್ಕ್ಸ್ ಅನ್ನುವಂಥದ್ದು ಗದ್ಯ ಸಾಹಿತ್ಯಕ್ಕೆ ಬಹಳ ಮುಖ್ಯ ಪದ್ಯಕ್ಕಾದಾಗ ಹಾಗೆ ಅಲ್ಲ ಪದ್ಯಕ್ಕಾದಾಗ ನಾವು ಪದ್ಯ ಸಾಹಿತ್ಯವನ್ನು ಓದಿಕೊಳ್ಳುವಾಗ ಅಲ್ಲಿ ಅದಕ್ಕಾದಂಥ ಅದು ಲಿರಿಕ್ಕಿಗೆ ಲಿರಿಕ್ಕಿನ ಮೆಥಡ್ ಇದೆ ಇಂಗ್ಲೀಷ್ನಲ್ಲಿ ನೀವು ಕನ್ನಡ ಕನ್ನಡ ಅಥವಾ ಸಂಸ್ಕೃತ ಈ ಇದಕ್ಕೆ ಬಂತು ಅಂತಂದರೆ ನೀವು ಸಾಮಗಾನ ಸಂಸ್ಕೃತಕ್ಕೆ ಹೋದರೆ ಅಥವಾ ಕನ್ನಡಕ್ಕೆ ಬಂದರೆ ಗಮಕದ ಪದ್ಧತಿ ಈ ಪದ್ಧತಿಯಲ್ಲಿ ಅದನ್ನು ಓದಿಕೊಳ್ಬೇಕು ಹಾಗೆ ಓದಿಕೊಂಡಾಗ ಅದು ಚೆನ್ನಾಗಿ ನೆನಪಿನಲ್ಲಿ ಉಳಿಯುತ್ತದೆ ಇದು ಓದುವ ವಿಧಾನದ ಸಂಕ್ಷಿಪ್ತ ವಿವರಣೆ ಈ ಬಗ್ಗೆ ತುಂಬ ಹೇಳಲಿಕ್ಕುಂಟು ಇದರ ಸಂಕ್ಷಿಪ್ತವಾದ ವಿವರಣೆಯನ್ನು ಇವತ್ತು ನಿಮಗೆ ಕೊಟ್ಟಿದ್ದೇನೆ